ಹಬ್ಬಗಳಲ್ಲಿ ನಮ್ಮ ಮಹಾಶಿವರಾತ್ರಿ ಒಂದು ಇಂಥ ಒಂದು ಪರ್ವಕಾಲದಲ್ಲಿ ನಾವು ಶಿವನ ಆರಾಧ್ಯ ಭಕ್ತಿ ಶ್ರದ್ಧೆ ಮತ್ತು ಉಪಾಸನೆಯ ಮೂಲಕ ಏನು ನಾವು ಶಿವನನ್ನು ಆರಾಧಿಸಿಕೊಂಡು ಬರ್ತೀವಿ ಅದರ ಒಂದು ರೂಪಾಂತರವಾಗಿ ನಾವು ಇಲ್ಲಿ ಮರಳು ಶಿಲ್ಪದ ಮೂಲಕ ಜನತೆಗೆ ಶುಭಾಶಯ ಕೋರುವುದಕ್ಕಾಗಿ ನಾವು ಮುರುಡೇಶ್ವರ ಶಿವನ ಸನ್ನಿಧಿಯಲ್ಲಿ ಇಲ್ಲಿಯ ಒಂದು ಪ್ರತೀತಿಗೆ ತಕ್ಕಂತೆ ಆತ್ಮಲಿಂಗದ ಏನು ಒಂದು ಸಂಕೇತ ಇದೆ ಅದರ ಮೂಲಕ ಶಿವನ ಒಂದು ಪ್ರತಿಬಿಂಬವನ್ನು ನಾವು ಮರಳು ಶಿಲ್ಪದ ಮೂಲಕ ಜನತೆಗೆ ಶುಭಾಶಯ ಕೋರುವ ಸಲುವಾಗಿ ಈ ಒಂದು ಮಹಾಶಿವರಾತ್ರಿಯ ಪ್ರಯುಕ್ತ ನಾವು ಈ ಶಿಲ್ಪವನ್ನು ರಚಿಸಿದ್ದೇವೆ. ಮುಖ್ಯವಾಗಿ ಶಿವನ ಒಂದು ಓಂ ನಮಃ ಶಿವಾಯ ಎಂಬ ಒಂದು ಬೀಜ ಮಂತ್ರದ ಒಂದು ಸಂಕೇತವನ್ನು ಸೂಚಿಸಿ ನಾವೊಂದು ಈ ಒಂದು ಶಕ್ತಿಯ ಒಂದು ಪ್ರಭಾವವನ್ನು ಕಲಕೃತಿ ಮೂಲಕ ನಾವು 120ಕ್ಕಿಂತಲೂ ಅಧಿಕ ಮರಳು ಶಿಲ್ಪವನ್ನು ನಾವು ಕುಂದಾಪುರ ಕೋಡಿ ಬೀಚ್ ಸೇರಿದಂತೆ ಮಲ್ಪೆ ಬೀಚ್ ಹಾಗೆ ಪಣಂಬೂರು ಮತ್ತು ಕಾಪು ಬೀಚ್ನಲ್ಲಿ ನಾವು ಸಾಕಷ್ಟು ಕಲಾಕೃತಿಯನ್ನು ರಚಿಸಿದ್ದೇವೆ. ಮೊದಲ ಬಾರಿಗೆ ನಾವು ಈ ಶಿವನ ಸನ್ನಿಧಿಯಲ್ಲಿ ಶಿವನ ಕಲಾಕೃತಿಯನ್ನು ಉತ್ತರ ಕನ್ನಡ ಜನತೆಗೆ ನಾವು ಮರಳು ಶಿಲ್ಪದ ಒಂದು ಪರಿಚಯವನ್ನು ನಾವು ಇಲ್ಲಿ ವ್ಯಕ್ತಪಡಿಸಿದ್ದೇವೆ. ಜಿಲ್ಲಾಡಳಿತದಿಂದ ನಾವು 2-3 ಸಾರಿ ಕಲಾಕೃತಿಯ ಒಂದು ರಚನೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ನಾವು ಸಾಂಕೇತಿಕವಾಗಿ ಕಲಾಕೃತಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅಭಿವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯ ರೂಪದಲ್ಲಿ ನಾವೊಂದು ಕಲಾಕೃತಿಯನ್ನು ಹವ್ಯಾಸ ತಂಡವಾಗಿ ನಾವು ಶಾಂತಿ ಉಡುಪಿ ಎಂಬ ಒಂದು ನಾಮಾಂಕಿತದಲ್ಲಿ ನಾವು ಇಲ್ಲಿ ಒಂದು ಕಲಾಕೃತಿಯನ್ನು ಮಾಡ್ತಾ ಬರ್ತಿದ್ದೇವೆ. ವರ್ಷದಲ್ಲಿ 7-8 ಕಲಾಕೃತಿಯನ್ನು ರಚಿಸುತ್ತಾ ಈಗಾಗಲೇ ನಾವು 120 ಪ್ರತಿ ತಂಡವು ನಾವು 3 ಜನರಂತೆ ನಾವು